ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಸ್ವಾಗತ. ಇಂದು ನಾವು ನೋಡೋಣ, ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಜಾರಿ ಮಾಡದಿರುವುದು ಒಂದು ನೌಕರರ ವಿರೋಧಿ ಕ್ರಮ ಎಂದು ನೌಕರರ ಒಕ್ಕೂಟ ಒಂದು ಕಿಡಿಕಾರಿದ್ದು, 7ನೇ ವೇತನ ಆಯೋಗಕ್ಕೆ ಯಾವ ರೀತಿ ಒಂದು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಿದೆ ಮತ್ತು ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಿದೆ, ಯಾವುದೋ ಒಂದು ಆಯೋಗವೊಂದು ರಚಿಸಿ ಒಂದು 7ನೇ ವೇತನ ಆಯೋಗ ಒಂದು ಜಾರಿ ಮಾಡೋಕ್ಕೆ ಒಂದು ಕ್ರಮ ಕೈಗೊಳ್ತಾ ಇದೆ, ಹಾಗೂ ಹಳೆಯ ಪಿಂಚಣಿ ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿ ಮಾಡಲು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಬೇಕು ಅದರ ಬಗ್ಗೆನೂ ಕೊಟ್ಟಿದ್ದಾರೆ. NPSನ್ನು ರದ್ದು ಮಾಡಬೇಕನ್ನೋದು ಬಹಳ ಒಂದು ದಿನದ ಕೂಗಾಗಿದ್ದು, ಎರಡು ಸಾವಿರದ ಸುಮಾರು ವರ್ಷಗಳಿಂದ ನೇಣುಗುದಿಗೆ ಬಿದ್ದಿದ್ದ ಈ ಒಂದು NPS ಯೋಜನೆಯನ್ನು ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವುದರಿಂದ ಸರ್ಕಾರಿ ನೌಕರರಿಗೆ ಸಾಕಷ್ಟು ಒಂದು ಅನುಕೂಲತೆ ಯಾಗುವುದನ್ನು ಕಂಡು ಬರುತ್ತಿದೆ. ಇದು ಮತ್ತು ಇನ್ನೊಂದಂದರೆ ಕೇಂದ್ರದ ಸರಿ ಸಮಾನವಾದ ವೇತನ ಅಂದರೆ 7ನೇ ವೇತನ ಆಯೋಗ ಜಾರಿ ಮಾಡುವುದರಿಂದ ಕರ್ನಾಟಕ ಸರ್ಕಾರಿ ನೌಕರರಿಗೆ ಒಂದು ಸಂತಸ ತರಬಹುದು. ಯಾಕಂದರೆ ಈ ಒಂದು ಜಾರಿ ಆದರೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಸಮಾನತೆ ಅಂದರೆ ಕೇಂದ್ರ ಸರ್ಕಾರಿ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಆಗುತ್ತಿರುವ ತಾರತಮ್ಯದ ಕುರಿತು ಕರ್ನಾಟಕ ರಾಜ್ಯದ ನೌಕರರ ಸಂಘದ ಅಧ್ಯಕ್ಷರು ಷಡಕ್ಷರಿಯವರು ಕಿಡಿಕಾರಿದ್ದು, ಈ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಳ್ಳಲು ಯಾವ ರೀತಿ ಒತ್ತಡವನ್ನು ಹೇರುತ್ತಿದ್ದಾರೆ ಅನ್ನೋದು ಇಂದು ನಾವು ಇಲ್ಲಿ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಬೆಂಗಳೂರು ಸರ್ಕಾರಿ ನೌಕರರಿಗೆ 7ನೇ ವೇತನ ಆಯೋಗದ ಕುರಿತಂತೆ ಸರ್ಕಾರ ಭ್ರಮೆ ಹುಟ್ಟಿಸ್ತಾ ಹೋರಾಟದ ನೈತಿಕತೆಯನ್ನೇ ಕಳೆದುಕೊಂಡಿರುವ ಸರ್ಕಾರಿ ನೌಕರರ ಸಂಘದ ಮಾತುಗಳಿಗೆ ಬಲಿಯಾಗದೆ ಮುಂದಿನ ದಿನಗಳಲ್ಲಿ ನೌಕರರ ಬೇಡಿಕೆಗಾಗಿ ಇಲಾಖಾ ಸಂಘಗಳು ಮತ್ತು ಕೇಡರ್ ಸಂಘಗಳು ಒಗ್ಗೂಡಿ ಆಯ್ಕೆ ಹೋರಾಟ ಸಜ್ಜಾಗಬೇಕು ಎಂದು ಅಖಿಲ ಕರ್ನಾಟಕ ಸರ್ಕಾರಿ ನೌಕರರ ಒಕ್ಕೂಟವು ಕರೆ ನೀಡಿದೆ. ಯಾಕಂದರೆ ಶುಕ್ರವಾರ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿರುವ ಒಂದು ಈ 2022-23 ಸಾಲಿನ ಒಂದು ಸರ್ಕಾರಿ ನೌಕರರಿಗೆ ತೀವ್ರ ನಿರಾಶೆ ಉಂಟು ಮಾಡಿದಲ್ಲದೆ ಇದು ನೌಕರರ ವಿರೋಧಿ ಮಾತ್ರವಲ್ಲ, ಜನವಿರೋಧಿ. ಜಂಟಿ ಅಧಿವೇಶನ ಸಂದರ್ಭದಲ್ಲಿ ಶಾಸಕರ ವೇತನ ಸೌಲಭ್ಯವನ್ನು ಯಾವುದೇ ಚರ್ಚೆ ಇಲ್ಲದೆ ಹೆಚ್ಚಳ ಮಾಡಿಕೊಳ್ಳಲು ಅಂಗೀಕಾರ ಮಾಡಲಾಗಿರುತ್ತದೆ. ಏನಂತ ಇಲ್ಲಿ ಒಂದು ಪಾಯಿಂಟ್ ಇದೆ ಅಂದರೆ, ಈ ಒಂದು ಶಾಸಕರ ಒಂದು ಸ್ಯಾಲ್ರಿಯನ್ನು ಭತ್ಯೆಯನ್ನು ಯಾವುದೇ ಒಂದು ವೇತನ ಭತ್ಯೆಯನ್ನು ಯಾವುದೇ ಒಂದು ಚರ್ಚೆ ಇಲ್ಲದೆ ಹಾಗೇ ಹೆಚ್ಚಳ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವರು ಶಾಸಕರ ವೇತನ ಅಂದರೆ ಯಾವ ರೀತಿ ಬೇಕಾದರೂ ಹೆಚ್ಚಳ ಮಾಡ್ಬೋದು, ಅವ್ರಿಗೆ ಹ್ಯಾಂಗೆ ಬೇಕಾದ ಥರ ಅವರು ಚೇಂಜಸ್ ಮಾಡ್ಕೋತಾ ಇದ್ದಾರೆ. ಆದರೆ ಈ ಒಂದು ಸರ್ಕಾರಿ ನೌಕರರ ಒಂದು ಹೊಟ್ಟೆ ಮೇಲೆ ಕಾಲಿಡ್ತಾ ಇದ್ದಾರೆ. ಯಾಕಂದರೆ 7ನೇ ವೇತನ ಪ್ರಸ್ತುತ 25 ರಾಜ್ಯಗಳಲ್ಲಿ ಜಾರಿ ಇದೆ, ಆದರೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇಲ್ಲ. ಯಾಕೆ ನಮ್ಮ ರಾಜ್ಯ ಯಾಕೆ ಬೆಳೆದಿಲ್ವಾ, ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಸೌಲಭ್ಯ ಇಲ್ವಾ, ಏನು ಬಜೆಟ್ ಕಮ್ಮಿ ಐತೆ, ಏನೂ ಇಲ್ಲ, ಆ ಥರ ಅಂತ ಯಾವುದೇ ಒಂದು ಸಮಸ್ಯೆನೂ ಇಲ್ಲ. ಆದರೂ ಸಹ ಇವರು 25 ರಾಜ್ಯಗಳಲ್ಲಿ ಸಹ ಜಾರಿಯಲ್ಲಿರುವ ಒಂದು ಫೆಸಿಲಿಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಕೇಂದ್ರದಲ್ಲಿ ಕೆಲಸ ಮಾಡೋರದು ಒಂದು ಬೇರೆ ಇರುತ್ತೆ, ನಮ್ಮ ರಾಜ್ಯದಲ್ಲಿ ಒಂದು ಕೆಲಸ ಮಾಡೋರು ಬೇರೆ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸರಿ ಸಮಾನಾದಂಥ ಒಂದು ವೇತನ ನೀಡಬೇಕೆನ್ನುವುದು ಬಹುದಿನದ ಬೇಡಿಕೆಯಾಗಿದ್ದರೂ ಸಹ ಈ ಒಂದು ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರರಿಗೆ ನೌಕರರಿಗೆ ಬರೀ ತುಪ್ಪ ಮೂಗಿಗೆ ತುಪ್ಪವನ್ನು ಇರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಗೌರ್ಮೆಂಟ್ ಆಗಿರಲಿ ಇದಕ್ಕೆ ಒಂದು ಕೆಲಸ ಮಾಡ್ತಾ ಇಲ್ಲ. ಇನ್ನೊಂದಂದರೆ NPS ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮು, ಈ ಒಂದು NPSನಿಂದ ಬಹಳ ಸರ್ಕಾರಿ ನೌಕರಿಗೆ ತುಂಬಾ ಹೊಡೆತ ಬೀಳ್ತಾ ಇದೆ. ಹಳೆಯ ಪಿಂಚಣಿ ಯೋಜನೆ ಜಾರಿ ವಾಪಸ್ ಮಾಡಬೇಕಂತ ಬಹಳ ದಿನದ ಕೂಗಾಗಿದ್ದರೂ ಸಹ ಈ ಒಂದು ರಾಜಸ್ಥಾನದಲ್ಲಿ ಯಾವುದೇ ಒಂದು ಬಜೆಟ್ ಅಧಿವೇಶನದಲ್ಲಿ ಒಂದು ಅವರು ಇದು ಮಾಡಿಬಿಟ್ಟಿದ್ದಾರೆ. ಈಗ ರಾಜಸ್ಥಾನದಲ್ಲಿ ಒಂದು ಜಾರಿಗೆ ಬರಲಿದೆ, ಇದೇ ಥರದಂತ ನಮ್ಮಲ್ಲೂ ಜಾರಿಗೆ ಬರಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇನ್ನಿತರ ರಾಜ್ಯಗಳ ವೇತನ ಸೌಲಭ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಅತಿ ಕಡಿಮೆ ವೇತನ ಪಡೆಯುತ್ತಿದ್ದಾರೆ. ಏನಿದೆ ರೀ, ನಮ್ಮ ಬೇರೆ ರಾಜ್ಯಗಳು ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಹೊಸದಾಗಿ ಒಂದು ಇಂಪ್ಲಿಮೆಂಟೇಷನ್ ಆದಂಥ ಹೊಸದಾಗಿ ಒಂದು ರಾಜ್ಯ ವಿಂಗಡಣೆ ಆದಂಥ ತೆಲಂಗಾಣ ತಗೊಳ್ಳಿ, ತೆಲಂಗಾಣದಲ್ಲಿಯೂ ಸಹ ಒಂದು ಒಳ್ಳೆಯ ವೇತನವನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜ್ಯ ಮತ್ತು ಬೇರೆ ರಾಜ್ಯಗಳಿಗೆ ಕಂಪ್ಯಾರಿಸನ್ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಒಂದು ಸಂಬಳ ಇರೋದನ್ನು ನಾವು ಗಮನಿಸ್ತೀವಿ. ಯಾಕೆ ಈ ರೀತಿ ವೇತನ ತಾರತಮ್ಯವನ್ನು
ಮಾಡ್ತಾ ಇದ್ದಾರೆ. ಈ ಒಂದು ವೇತನ ತಾರತಮ್ಯವನ್ನು ಹೋಗಲಾಡಿಸಲೇಬೇಕು, ಯಾಕಂದರೆ ಈ ಎಲ್ಲರ ಪ್ರತಿಯೊಬ್ಬರಿಗೂ ಸರಿ ಸಮಾನದಂಥ ಒಂದು ವೇತನ ನೀಡಬೇಕು. ಜುಲೈ 2022ಕ್ಕೆ ವೇತನ ಪರಿಷ್ಕರಣೆಯಾಗಿ 5 ವರ್ಷಗಳಾಗುತ್ತದೆ. ಇಲ್ಲಿ ನೋಡಿ, ಈ ಒಂದು ಜುಲೈಗೆ ಮುಂದೆ ಬರುವಂಥ ಜುಲೈಯಲ್ಲಿ 2022 ಜುಲೈಯಲ್ಲಿ ವೇತನ ಪರಿಷ್ಕರಣೆಯಾಗಿ ಸುಮಾರು 5 ವರ್ಷ ಆಗಿರುತ್ತದೆ, 5 ವರ್ಷ ಆಗೋಗುತ್ತೆ. ಆದ್ರೂ ಸಹ ಒಂದು ಇಂಪ್ಲಿಮೆಂಟೇಷನ್ ಬೇರೆ ಒಂದು 7ನೇ ವೇತನ ಒಂದು ಜಾರಿಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ವೇತನ ಆಯೋಗ ರಚಿಸುವಂತೆ ಹಾಗೂ ರಾಜಸ್ಥಾನ ಮಾದರಿಯಂತೆ NPS ರದ್ದುಪಡಿಸುವಂತೆ ಒಕ್ಕೂಟವು ಆಗ್ರಹಿಸಿದೆ. ಇಲ್ಲಿ ನೋಡಿ, ಒಂದು ಪಾಯಿಂಟ್ ಇದೆ. ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ವೇತನ ಆಯೋಗ ರಚಿಸಲು ಒಂದು ಆಯೋಗ ರಚನೆ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಹಾಗೂ ರಾಜಸ್ಥಾನ, ನಾನು ಆವಾಗಲೇ ಹೇಳಿದ ಹಾಗೆ, ರಾಜಸ್ಥಾನದ ಮಾದರಿಯಂತೆಯೇ NPS ನ್ಯಾಷನಲ್ ಪೆನ್ಷನ್ ಸ್ಕೀಮನ್ನು ರದ್ದುಪಡಿಸಿ ಹಳೆಯ ಒಂದು ಪೆನ್ಷನ್ ಸ್ಕೀಮನ್ನು ಇಂಪ್ಲಿಮೆಂಟೇಷನ್ ಮಾಡುವಂತೆ ಆಗ್ರಹಿಸಿದ್ದಾರೆ. ಆದರೆ 2022-23 ಸಾಲಿನ ಬಜೆಟ್ನಲ್ಲಿ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯ ಬಗ್ಗೆ ಯಾವುದೇ ಘೋಷಣೆ ಆಗಿಲ್ಲ, ಈ ಬಗ್ಗೆ ಏನೂ ಮಾತಾಡಿಲ್ಲ. ಏಕೆ ಈ ರೀತಿ ತಮ್ಮ ಶಾಸಕರ ಒಂದು ಸಂಬಳವನ್ನು ಯಾವುದೇ ಒಂದು ಆಹಾಪೋಹ ಇರಲ್ಲದೇ ಅವರು ಮಟ್ಟಿಗೆ ಅವರೇ ಯಾವುದೇ ಒಂದು ಸಮಿತಿ ಇಲ್ಲ ಏನಿಲ್ಲ, ಅವರು ಒಮ್ಮಿಂದೊಮ್ಮೆ ಅವರು ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಒಂದು ಅವರ ಒಂದು ವೇತನವನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ. ಆದರೆ ಸರ್ಕಾರಿ ನೌಕರರ ಒಂದು ವೇತನ ಪರಿಷ್ಕರಣೆಗೆ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ವೇತನ ಆಯೋಗವನ್ನೇ ರಚನೆ ಮಾಡಬೇಕು. ಅದು ಎಷ್ಟು ದಿನ ಹೋಗುತ್ತೋ ಏನೋ ಗೊತ್ತಿಲ್ಲ. ರಾಜಸ್ಥಾನದ ರೀತಿಯಲ್ಲಿ ಅವರು ಬಜೆಟಲ್ಲೇ ಮಂಡಿಸಿಬಿಟ್ರು, ಒಂದು ಅಧಿವೇಶನದಲ್ಲಿ NPS ರದ್ದುಪಡಿಸುವಂತೆ ಮಾಡಿಬಿಟ್ರು. ಆದರೂ ನಮ್ಮಲ್ಲಿ ಆ ಥರ ಆಗ್ತಾ ಇಲ್ಲ. ಬದಲಿಗೆ ಇಲಾಖೆ ನಿಗಮ ಮಂಡಳಿಗಳ ವಿಲೀನದ ಹೆಸರಿನಲ್ಲಿ ಹುದ್ದೆಗಳ ಕಡಿತ ಮಾಡುವಂತೆ ತಿಳಿಸಿರುವ ಕರ್ನಾಟಕ ಆಡಳಿತ ಸುಧಾರಣೆಗಳ ಆಯೋಗ 2ರ ಶಿಫಾರಸುಗಳನ್ನು ಜಾರಿಗೊಳಿಸುವುದಾಗಿ ಘೋಷಿಸಲಾಗಿದೆ. ಅಂದರೆ ಇಲ್ಲಿ ನೋಡ್ತಾ ಇದ್ದೀರ, ಇಲಾಖಾ ನಿಗಮ ಮಂಡಳಿ ಎಲ್ಲ ವಿಲೀನ ಮಾಡಿ ಇದ್ದ ಒಂದು ಹುದ್ದೆಗಳನ್ನು ಕಡಿತ ಮಾಡಲು ಒಂದು ಕ್ರಮ ಕೈಗೊಳ್ತಾ ಇದ್ದಾರೆ. ವೇತನ ಹೆಚ್ಚಿಗೆ ಮಾಡಿ ಬೇರೆ ರಾಜ್ಯಗಳಂತೆ ಅಂದ್ರೂ ಸಹ ಇವರು ನಮ್ಮ ಒಂದು ಗೌರ್ಮೆಂಟ್ ಎಂಪ್ಲಾಯೀಸ್, ನಮ್ಮ ರಾಜ್ಯದ ಗೌರ್ಮೆಂಟ್ ಎಂಪ್ಲಾಯೀಸ್ ವೇತನ ಆಯೋಗ ಹೆಚ್ಚಿನ ಮಾಡದೆ ಅವರಿಗೆ ಕಡಿತಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಅವರನ್ನೇ ಹುದ್ದೆಗಳಿಂದ ತೆಗೆದುಹಾಕ್ತಾ ಇದ್ದಾರೆ. ಈ ಜನವಿರೋಧಿ ಕ್ರಮ ಒಕ್ಕೂಟವು ಒಕ್ಕರಲಿಂದ ಖಂಡಿಸುತ್ತದೆ ಅಂತ ಹೇಳಿದ್ದಾರೆ. COVID-19 ಸಂಕಷ್ಟ ಸಮಯದಲ್ಲಿ ಪ್ರಾಣದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿದ ನೌಕರರಿಗೆ ಯಾವುದೇ ಬೆಲೆ ಇಲ್ಲದಂತಾಗಿದೆ. ಈ ಒಂದು COVID-19 ಒಂದು ವೇರಿಯಂಟ್ ಬಂದಾಗ ಎಲ್ಲ ಒಂದು ನೌಕರರು ಒಂದು ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸಿದ್ದಾರೆ. ಆದರೂ ಅಂತಹ ಒಂದು ಒಳ್ಳೆಯ ಕೆಲಸ ಮಾಡಿದವರಿಗೂ ಸಹ ಇಲ್ಲಿ ಬೆಲೆ ಇಲ್ಲದಂತಾಗಿದೆ ಅಂತ ಕಿಡಿಕಾರಿದ್ದಾರೆ. ನೌಕರರ ಬದುಕಿಗೆ ಕಂಟಕವಾಗಿರುವ NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಪದ್ಧತಿ ಮತ್ತು ಆಡಳಿತ ಸುಧಾರಣೆಗಳ ಶಿಫಾರಸುಗಳ ವಿರುದ್ಧ ಧ್ವನಿ ಎತ್ತಿದೆ. ಮೂಗಿಗೆ ತುಪ್ಪ ಸೋರುವಂಥ ಮರಣ ಭತ್ತೆ, ಶಿಶುಪಾಲನಾ ರಜೆ ಇತ್ಯಾದಿಯಂತಹ ಸಣ್ಣ ಪುಟ್ಟ ಆದೇಶಗಳು ವೈಭವಪೂರ್ವಕವಾಗಿ ನೌಕರ ಅತಿಥಿ ಗೃಹ ನಿರ್ಮಾಣ ಇತ್ಯಾದಿಗಳ ನೌಕರರ ಹೊಟ್ಟೆ ತುಂಬಿಸುವುದಿಲ್ಲ ಎಂದು ಒಕ್ಕೂಟ ಪ್ರಕಟಣೆಯಲ್ಲಿ ತಿಳಿಸಿದೆ. ಏನಿದೆ ಅಂದರೆ, NPS ಒಂದು ರದ್ದತಿ ಮಾಡಿ ಒಂದು ಹಳೆಯ ಪಿಂಚಣಿ ಯೋಜನೆ ಒಂದು ಇಂಪ್ಲಿಮೆಂಟೇಷನ್ ಮಾಡಿದೆ. ಯಾವುದೋ ಒಂದು ಶಿಶುಪಾಲನಾ ರಜೆ, ಸಣ್ಣ ಪುಟ್ಟ ಮರಣ ಭತ್ಯೆ ಅಂತ ಆದೇಶಗಳನ್ನು ವೈಭವಪೂರ್ವಕವಾಗಿ ತೋರಿಸಿ ಮತ್ತು ಕ್ವಾರ್ಟರ್ಸ್ಗಳನ್ನು ರಚಿಸಿ ಅತಿಥಿ ಗೃಹಗಳನ್ನು ರಚಿಸಿ ಇವುಗಳಿಗೆ ನೌಕರ ಹೊಟ್ಟೆ ತುಂಬುವಂತಹ ಒಂದು ಕೆಲಸ ಮಾಡಿದೀವಂತ ತುಂಬಿಸುವುದಿಲ್ಲ ಅಂತ ಒಂದು ಒಕ್ಕೂಟ ಪ್ರಕಟಣೆ ತಿಳಿಸಿದೆ. ಇದೊಂದಾಗಿತ್ತು. ಕರ್ನಾಟಕ ರಾಜ್ಯದಲ್ಲಿ 7ನೇ ವೇತನ ಆಯೋಗ ಜಾರಿ ಮಾಡದಿರುವುದು ನೌಕರರ ವಿರೋಧಿ ಕ್ರಮ. ನೌಕರರ ಒಕ್ಕೂಟ ಕಿಡಿಕಾರಿದ್ದು ಯಾವ ರೀತಿ 7ನೇ ವೇತನ ಆಯೋಗ ಕರ್ನಾಟಕ ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಬೇಕು ಮತ್ತು ಒಕ್ಕೂಟದ ಏನು ನಿಲುವಿದೆ ಮತ್ತು ನಿವೃತ್ತ ನ್ಯಾಯಾಧೀಶರ ಸಮ್ಮುಖದಲ್ಲಿ ಯಾವ ಒಂದು ಸಭೆಯ ಸಮಿತಿ ರಚಿಸಬೇಕು ಮತ್ತು NPS ಯಾವ ರೀತಿ ರದ್ದು ಮಾಡಬೇಕು, ಹಳೆಯ ಪಿಂಚಣಿ ಯೋಜನೆ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಬೇಕು,
ಮತ್ತು ನಮ್ಮ ರಾಜ್ಯದಲ್ಲಿ ಏನೇನು ಸುಧಾರಣೆ ಮಾಡಬೇಕು, ನಮ್ಮ ನೌಕರರಿಗೆ ಏನೇನು ಒಂದು ಸೌಲಭ್ಯಗಳನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿವರಣೆಯಾಗಿತ್ತು. ಇದೇ ಥರದಂಥ ವಿವರಣೆಗಳಿಗಾಗಿ ಹಾಗೂ ಇದೇ ಥರದಂಥ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವಿಡಿಯೋ ಮಾಡಿದ್ದೀವಿ, 7ನೇ ವೇತನದಿಂದ ಆಗುವಂಥ ಪ್ರಯೋಜನಗಳೇನು, ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಂಥ ಒಂದು ಸಂಬಳ ಕೊಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾವ ರೀತಿ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರರಿಗೆ ಇರುವ ವೇತನ ತಾರತಮ್ಯದ ಒಂದು ಲೀಸ್ಟ್ ಮಾಡಿದ್ದೀವಿ. ಮತ್ತು ಅದು ಒಂದು ಅದರ ಬಗ್ಗೆ ಪೂರ್ತಿ ಒಂದು ಇನ್ಫಾರ್ಮೇಷನ್ ಇದೆ ನಿಮಗೆ. ಮತ್ತು PDFನು ಕೊಡ್ತೀವಿ. ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕನ್ನು ಸಹ ನಾವು ಶೇರ್ ಮಾಡಿರ್ತೀವಿ, ಅದು ನೀವು ನೋಡ್ಕೋಬಹುದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ. ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.